ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೈಸೂರಿನ 20 ಅದ್ಭುತ ಆಸಕ್ತಿಕರ ಸಂಗತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಆಲ್ರೆಡಿ ಪಾರ್ಟ್ 2 ವಿಡಿಯೋ. ನಾನು ಆವಾಗಲೇ ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ. ನೀವೇನಾದರೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಪಾರ್ಟ್ 1 ವಿಡಿಯೋ ಲಿಂಕ್ ಹಾಕಿದ್ದೀನಿ. ಮೊದಲೋಗಿ ಪಾರ್ಟ್ 1 ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಂತರ ಬಂದು ಪಾರ್ಟ್ 2 ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಜೊತೆಗೆ ಗಂಟೆ ಹಾಕೋದ್ರೊಂದು ಚಿತ್ರ ಇದೆ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದರೆ 3 ಆಪ್ಷನ್ಸ್ ಬರುತ್ತೆ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನೀವು ಸಬ್ಸ್ಕ್ರೈಬ್ ಆಗ್ತೀರ. ಸಬ್ಸ್ಕ್ರೈಬ್ ಆಗೋದು ಕಂಪ್ಲೀಟ್ ಫ್ರೀ ಆಗಿರುತ್ತೆ, ಅದಕ್ಕೆ ಯಾವುದೇ ರೀತಿ ದುಡ್ಡು ಕೊಡಬೇಕಾಗಿಲ್ಲ. ಸೊ ಅದು ಕಂಪ್ಲೀಟ್ ಫ್ರೀ, ನೀವು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಅಲ್ಲೂ ಸಾಕಷ್ಟು ವೀಡಿಯೋಗಳು ಹಾಕಿದ್ದೀನಿ. ಸೊ ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಮರಿದೆ, ಪಾರ್ಟ್ 1 ವಿಡಿಯೋ ನೋಡಿ. ಪಾರ್ಟ್ 1 ವಿಡಿಯೋನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಪಾರ್ಟ್ 1 ವಿಡಿಯೋ ಮರಿದೆ ನೋಡಿ, ಆಮೇಲೆ ಪಾರ್ಟ್ 2 ನೋಡಿ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ, ಬನ್ನಿ. 11ನೇದು 1780ರ ದಶಕದಲ್ಲಿ ಸಿಲಿಂಡರ್ ಮತ್ತು ಕಬ್ಬಿಣದ ಕೇಸಡ್ ರಾಕೆಟ್ ಪಿರಂಗಿಗಳನ್ನು ರಚಿಸಲಾಯಿತು. ಇದನ್ನು ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಆಲಿ ಅಭಿವೃದ್ಧಿಪಡಿಸಿದ್ದಾರೆ. ಈ ರಾಕೆಟ್ಗಳು ಬ್ರಿಟಿಷರು ಕಂಡದ್ದಕ್ಕಿಂತ ಹೆಚ್ಚು ಮುಂದುವರೆದಿದ್ದವು. 12ನೇದು ಜೂನ್ 1993ರಲ್ಲಿ ಪ್ರಾರಂಭವಾದ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗೆ INS ಎಂದು ಹೆಸರಿಡಲಾಗಿದೆ. ರಷ್ಯಾದ ಪಾಶ್ಚಿಮಾತ್ಯ ಮತ್ತು ಭಾರತೀಯ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು, ಉಪಕರಣಗಳು ಮತ್ತು ಯಂತ್ರೋಪಕರಣಗಳ ಮಿಶ್ರಣವನ್ನು ಹೊಂದಿರುವ ವಿಶ್ವದ ಕೆಲವೇ ಹೈಬ್ರಿಡ್ ನೌಕೆಗಳಲ್ಲಿ ಮೈಸೂರು ಯುದ್ಧ ನೌಕೆಯು ಒಂದು. 13ನೇದು 1399 ಮತ್ತು 1947ರ ನಡುವೆ ಮೈಸೂರು ರಾಜ್ಯವನ್ನು ಸ್ಥಿರವಾಗಿ ಆಳಿದರು. ಭಾರತದ ಇತಿಹಾಸದಲ್ಲಿ 500 ವರ್ಷಗಳಿಗೂ ಹೆಚ್ಚು ಕಾಲ ರಾಜ್ಯವನ್ನು ಆಳಿದ ಏಕೈಕ ಭಾರತೀಯ ರಾಯಲ್ ಕುಟುಂಬ ಎಂದರೆ ಮೈಸೂರು ಒಡೆಯರ ಕುಟುಂಬ. 14ನೇದು JNNURM ಅಡಿಯಲ್ಲಿ ಬಸ್ ನಿಲ್ದಾಣವನ್ನು ಆಧುನೀಕರಿಸಿದ ಭಾರತದ ಮೊದಲ ನಗರ ಮೈಸೂರು. 9 ತಿಂಗಳಲ್ಲಿ 11.50 ಕೋಟಿ ರೂಪಾಯಿಗಳಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ನವೀಕರಿಸಲಾಗಿದೆ. 15ನೇದು ನಗರದ ಆಡಳಿತಗಾರರು ಮೈಸೂರು ಅರಮನೆ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ಯಾಕೆಟ್ಗಳಿಗಾಗಿ ಒಳಚರಂಡಿ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿರುವ ಮೊದಲ ನಗರ ಮೈಸೂರು. 16ನೇದು KSRTCಯ ಹೊಸ ಉಪಕ್ರಮವು ಮೈಸೂರನ್ನು ಸಾರ್ವಜನಿಕ ಸಾರಿಗೆಗಾಗಿ ಹಾಗೂ ಅದ್ಭುತವಾದ ಸಾರಿಗೆ ವ್ಯವಸ್ಥೆಯನ್ನು ITS ಹೊಂದಿರುವ ದೇಶದ ಮೊದಲ ನಗರ ಮೈಸೂರು. 17ನೇದು ಮೈಸೂರು ಮೃಗಾಲಯವು ಭಾರತದ ಅತ್ಯಂತ ಹಳೆಯ ಪ್ರಾಣಿ ಸಂಗ್ರಹಾಲಯವಾಗಿದೆ ಮತ್ತು ಇದು 168 ಜಾತಿಗಳ ಪಕ್ಷಿ ಹಾಗೂ ಪ್ರಾಣಿಗಳನ್ನು ಹೊಂದಿದೆ. ಈ ಮೃಗಾಲಯವು ಅರಮನೆ ಮೃಗಾಲಯ ಎಂದು ಕರೆಯಲಾಗುತ್ತಿತ್ತು. ಇದನ್ನು ಶ್ರೀ ಚಾಮರಾಜೇಂದ್ರ ಒಡೆಯರವರ ಬೇಸಿಗೆ ಅರಮನೆ ಎಂದು ನಿರ್ಮಿಸಲಾಗಿತ್ತು. 18ನೇದು ಮೈಸೂರು ರೈಲ್ವೆ ನಿಲ್ದಾಣವು ತನ್ನದೇ ಆದ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಇದು ಆಗಮನ ನಿರ್ಗಮನಗಳು ಮತ್ತು ನಿಯಮಗಳು ಮತ್ತು ಸೌಲಭ್ಯಗಳಂತಹ ಎಲ್ಲ ಮಾಹಿತಿಯನ್ನು ನೀಡುತ್ತದೆ. ಇದು ಭಾರತದ ಮೊದಲ ರೈಲ್ವೆ ಪೋರ್ಟಲ್ ನಿಲ್ದಾಣವಾಗಿದೆ. 19ನೇದು ನಗರ ಅಭಿವೃದ್ಧಿಯನ್ನು ಕೈಗೊಂಡ ಏಷ್ಯಾದ ಮೊದಲ ನಗರಗಳಲ್ಲಿ ಮೈಸೂರು ಒಂದು. ನಗರದ ಪ್ರಗತಿಗಾಗಿ ನಗರ ಸುಧಾರಣಾ ಟ್ರಸ್ಟ್ ಬೋರ್ಡ್ CITB ಅನ್ನು 1903ರಲ್ಲಿ ಸ್ಥಾಪಿಸಲಾಯಿತು. 20ನೇದು ಇನ್ನು ನಮ್ಮ ಕನ್ನಡದ ನಟರಾದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೂ ಆರತಿಯವರು ಹಾಗೂ ಕ್ರಿಕೆಟ್ ಆಟಗಾರ ಜಾವಗಲ್ ಶ್ರೀನಾಥ್ ಅವರು ಮತ್ತು ಕನ್ನಡದ ಕವಿ UR ಅನಂತಮೂರ್ತಿ ಇವರೆಲ್ಲರೂ ಮೈಸೂರಿನವರು. ಸೊ ಇದಿಷ್ಟು ನನಗೆ ಗೊತ್ತಿದ್ದಂಥ ಒಂದು ಸಣ್ಣ ಮಾಹಿತಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗಿದೆ. ಹೀಗೆ ನೋಡ್ತಾ ಇರಿ, ಮರೆದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಾರ್ಟ್ 1 ವಿಡಿಯೋನ, ಇದಕ್ಕೆ ಸಂಬಂಧಪಟ್ಟ ಪಾರ್ಟ್ 1 ವಿಡಿಯೋನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಹಾಕಿದ್ದೀನಿ, ದಯವಿಟ್ಟು ನೋಡಿ ತಿಳ್ಕೊಳ್ಳಿ. ಸೊ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು.